ಅವರ ಉಪವಾಸ 8ನೇ ದಿನಕ್ಕೆ ಕಾಲಿಟ್ಟಿದೆ ಅವರನ್ನ ಪೊಲೀಸರು ಅರೆಸ್ಟ್ ಮಾಡಿದಾಗಿನಿಂದಲೂ ಅಣ್ಣಾ ಉಪವಾಸ ಇದ್ದಾರೆ ರಾಮಲೀಲಾ ಮೈದಾನದಲ್ಲಿ ಬಲಿಷ್ಠ ಭ್ರಷ್ಟಾಚಾರ ನಿಗ್ರಹ ಮಸೂದೆಗಾಗಿ ಉಪವಾಸ ಕುಳಿತಿರುವ ಈ 74ರ ಅಜ್ಜನ ಒಂದಿಷ್ಟು ಇಂಟರೆಸ್ಟಿಂಗ್ ವಿಷಯಗಳು ಇಲ್ಲಿವೆ ಶುಭ್ರ ಖಾದಿ ಬಟ್ಟೆ ತಲೆಗೊಂದು ಗಾಂಧಿ ಟೋಪಿ ಶೇವ್ ಮಾಡಿದ ನುಣ್ಣನೆಯ ಮುಖ ಮುಖದಲ್ಲಿ ಸದಾ ನಗು ಒಂದು ವಾರದಿಂದ ಉಪವಾಸ ಬಿದ್ದರೂ ಆ ನಗು ಮಾಸಿಲ್ಲ ಆದರೆ ಭ್ರಷ್ಟಾಚಾರದ ವಿರುದ್ಧ ಬಲಿಷ್ಠ ಮಸೂದೆ ಬೇಕು ಎಂದು ಜನಲೋಕಪಾಲ್ಗಾಗಿ ಪಟ್ಟು ಹಿಡಿದಿರುವ ಅಣ್ಣ ತಮ್ಮ ಸಾತ್ವಿಕ ಹಠ ಬಿಟ್ಟಿಲ್ಲ ಈ ಸರಳ ಗಾಂಧಿವಾದಿಯ ಜೀವನ ಬೆಳಗ್ಗೆ 6:30 ರಿಂದ ಶುರುವಾಗುತ್ತೆ ಈಗ ರಾಮಲೀಲಾ ಮೈದಾನದಲ್ಲಿ ಉಪವಾಸ ಕುಳಿತಿರುವ ಅಣ್ಣ ಅಲ್ಲಿ ಕೂಡ ಬೆಳಗ್ಗೆ 6:30 ಕ್ಕೆಲ್ಲ ಏಳುತ್ತಾರೆ ಪ್ರತಿದಿನ ಬೆಳಗ್ಗೆ ಎದ್ದ ಕೂಡಲೇ ಶೇವಿಂಗ್ ಆಗಲೇಬೇಕು ಇದು ಕಡ್ಡಾಯ ಮಿಲಿಟರಿಯಲ್ಲಿದ್ದಾಗಿನಿಂದ ಈ ಶಿಸ್ತು ತಪ್ಪಿಲ್ಲ ಇದೆಲ್ಲ ಆದ 1 ಗಂಟೆ ನಂತರ ಅವರು ಬರೆಯಲು ಕೂರುತ್ತಾರೆ ಏನನ್ನಾದರೂ ಬರೆಯುತ್ತಾರೆ ಅವರ ಯೋಚನೆ ಮಾನವೀಯತೆ ಕುರಿತು ಅವರ ಅಭಿಪ್ರಾಯಗಳು ಮನಸ್ಸಿಗೆ ಮೂಡಿದ್ದೆಲ್ಲವೂ ಪೇಪರ್ನಲ್ಲಿ ದಾಖಲಾಗುತ್ತೆ ರಾಮಲೀಲಾ ಮೈದಾನದಲ್ಲಿ ವೇದಿಕೆಯ ಹಿಂದೆ ಅವರಿಗಾಗಿ ಒಂದು 10x10 ರೂಮ್ ಮಾಡಿಕೊಡಲಾಗಿದೆ ಆ ರೂಮ್ನಲ್ಲಿಯೇ ಅವರು ಈಗಲೂ ಬರೆಯುತ್ತಾರೆ ಆ ರೂಮಿನಲ್ಲೇ ಅವರು ಯೋಗ ಧ್ಯಾನ ಮಾಡುತ್ತಾರೆ ಬೆಳಗ್ಗೆ 10 ಗಂಟೆಗೆ ವೇದಿಕೆಯ ಮೇಲೆ ಬಂದರೆ ರಾತ್ರಿ ಕನಿಷ್ಠ 9 ಗಂಟೆವರೆಗೂ ಅವರು ವೇದಿಕೆಯಲ್ಲೇ ಇರುತ್ತಾರೆ ಜೈಲಿನಲ್ಲಿ ಉಪವಾಸವಿದ್ದಾಗ ಅಣ್ಣ ನಿತ್ಯ ಪೇಪರ್ ಓದುತ್ತಿದ್ರು ಟಿವಿ ನೋಡುತ್ತಿದ್ರು ಈಗ ಅವರು ನ್ಯೂಸ್ ಪೇಪರ್ ಓದುವುದಿಲ್ಲ ಭೇಟಿಯಾಗಲು ಮಾತನಾಡಲು ಆಯ್ದವರಿಗಷ್ಟೇ ಅವಕಾಶ ಮಧ್ಯೆ ಕೆಲ ಹೊತ್ತು ಭ್ರಷ್ಟಾಚಾರದ ವಿರುದ್ಧ ಭಾಷಣ ಮಾಡಿ ಮೈದಾನದಲ್ಲಿ ನೆರೆದವರನ್ನ ಹುರಿದುಂಬಿಸುತ್ತಾರೆ ಈಗಲೂ ಅವರ ಬಿಪಿ ಶುಗರ್ ನಾರ್ಮಲ್ ಆಗಿದೆ ಇದು ವೈದ್ಯರಿಗೂ ಅಚ್ಚರಿ ಉಪವಾಸ ಇರುವುದು ಅವರಿಗೆ ಹೊಸದೇನೂ ಅಲ್ಲ ಇದು ಅವರ ಜೀವನದ 12ನೇ ಉಪವಾಸ ಸತ್ಯಾಗ್ರಹ ಉಪವಾಸ ಇದ್ದಾಗ ಅವರು ಹೆಚ್ಚು ಮಲಗಿರಲು ಇಷ್ಟಪಡುತ್ತಾರೆ ಇದು ಅವರ ರಾಮಲೀಲಾ ಮೈದಾನದ ದಿನಚರಿಯಾಯಿತು ಊರಿನಲ್ಲಿ ಕೂಡ ಅವರ ದಿನಚರಿ ಹೆಚ್ಚೇನೂ ಬದಲಾಗುವುದಿಲ್ಲ ಕೆಲವು ವಿಶೇಷಗಳಿವೆ ಊರಲ್ಲಿದ್ದಾಗ ಅವರು ಕೆಲವು ದಿನಗಳ ಕಾಲ ಮನೆಯಿಂದ ಹೊರಗೆ ಬರುವುದೇ ಇಲ್ಲ ಬಾಗಿಲು ಹಾಕಿಕೊಂಡು ಒಳಗೆ ಏನನ್ನಾದರೂ ಬರೆಯುತ್ತಲೋ ಓದುತ್ತಲೋ ಇದ್ದುಬಿಡುತ್ತಾರೆ ಯಾರೊಂದಿಗೂ ಮಾತನಾಡುವುದಿಲ್ಲ ಬಾಗಿಲು ತಟ್ಟಿ ಹೊರಗೆ ಕರೆದು ಮಾತನಾಡಿಸುವ ಧೈರ್ಯ ರಾಲೇಗಾಂ ಸಿದ್ದಿ ಗ್ರಾಮದ ಯಾರೊಬ್ಬರಿಗೂ ಇಲ್ಲ ಊರಿನ ಯಾರಾದರೂ ಊಟ ತೆಗೆದುಕೊಂಡು ಹೋಗುತ್ತಾರೆ ಅವರು ಊಟವನ್ನ ಬಾಗಿಲಲ್ಲೇ ಇಟ್ಟು ಹೊರಬರಬೇಕು ಯಾರೂ ಡಿಸ್ಟರ್ಬ್ ಮಾಡುವಂತಿಲ್ಲ ಯಾವುದೇ ಕಾಗದ ಪತ್ರಕ್ಕೆ ಸಹಿ ಹಾಕುವಾಗ ಅದನ್ನು ಓದದೆ ಅರ್ಥ ಮಾಡಿಕೊಳ್ಳದೆ ಸಹಿ ಹಾಕೋದಿಲ್ಲ ಇದು ಅಣ್ಣಾ ಹಜಾರೆ ಅವರ ದಿನಚರಿ ಬ್ಯೂರೋ ರಿಪೋರ್ಟ್ ಸುವರ್ಣ ನ್ಯೂಸ್ 24/7